ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂದು ಬಾಹೋಸ್ ಕಿಚನ್. ನಾನಿವತ್ತು ಮಲ್ಲಿಗೆ ಇಡ್ಲಿ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಈ ಕಪ್ಪಲ್ಲಿ 2.5 ಕಪ್ಪಷ್ಟು ಉದ್ದಿನ ಬೇಳೆ ನೆನೆಸಿಟ್ಟಿದ್ದೀನಿ. 1-2 ಸ್ಪೂನ್ ಮೆಂತ್ಯ ಸಹ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದು ಸೇಲಂ ರೈಸ್ ಅಂತ ಹೇಳ್ತಾರಲ್ಲ, ಅದನ್ನು ನಾನು 6.5 ಕಪ್ ಹಾಕ್ಕೊಂಡಿದ್ದೀನಿ. ಇದೇ ಕಪ್ಪಲ್ಲಿ 6.5 ಕಪ್ ಹಾಕ್ಕೊಂಡು ಚೆನ್ನಾಗಿ ನೆನೆಸಿಟ್ಟಿದ್ದೀನಿ. 2 ಸಹ ತೊಳೆದು ಕೂಡ ಇಟ್ಟಿದ್ದೀನಿ. ಈಗ ಇದನ್ನು ನಾನು ಫಸ್ಟು ಉದ್ದಿನ ಬೇಳೆ ನಾನು ಗ್ರೈಂಡರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ಹಿಟ್ಟು ತುಂಬ ಚೆನ್ನಾಗಿ ಬರುತ್ತೆ, ಸ್ಮೂತಾಗಿ. ಇದು ಬೇಗ ಆಗೋಗುತ್ತೆ, ಒಂದು 10 ನಿಮಿಷದಲ್ಲಿ ಉದ್ದಿನ ಬೇಳೆ ಚೆನ್ನಾಗಿ ರುಬ್ಬೋದು, ತುಂಬ ಫ್ಲಫಿಯಾಗಿ ಬರುತ್ತೆ. ಆಮೇಲೆ ಇದನ್ನು ತೆಗೆದುಬಿಟ್ಟು ಆಮೇಲೆ ನಾವು ಅಕ್ಕಿ ಹಾಕ್ಕೊಳ್ಳೋಣ. ಆವಾಗ ನಾವು ಗ್ರೈಂಡರ್ ಕೂಡ ಈಸಿಯಾಗಿ ತೊಳಿಬೋದು. ಫಸ್ಟೇ ನಾವು ಅಕ್ಕಿ ಹಾಕ್ಬಿಟ್ರೆ ಆಮೇಲೆ ಉದ್ದಿನ ಬೇಳೆ ಹಾಕಿದ್ರೆ ಗ್ರೈಂಡರ್ ಸ್ವಲ್ಪ ತೊಳೆಯೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಫಸ್ಟೇ ಉದ್ದಿನ ಬೇಳೆ ಹಾಕ್ಕೊಂಡ್ಬಿಟ್ಟೆ. ಈಗ 10 ನಿಮಿಷ ಆಗಿದೆ, ಚೆನ್ನಾಗಿ ಉದ್ದು ನೋಡಿ ಎಷ್ಟು ಫ್ಲಫಿ ಆಗಿದೆ. ಈಗ ನಾನು ಉದ್ದನ್ನ ತೆಗಿತಾ ಇದ್ದೀನಿ. ನಾವು ಉದ್ದಿನ ಬೇಳೆ ಜೊತೆ ಸ್ವಲ್ಪ ಮೆಂತ್ಯ ಹಾಕ್ಕೊಳ್ಳೋದು, ಯಾಕೆಂದರೆ ಬರೀ ಉದ್ದಿನ ಬೇಳೆ ಹಾಕ್ಕೊಂಡ್ರೆ ವಾಯು ಅಂತಾರೆ, ಅದಕ್ಕೆ ಸ್ವಲ್ಪ ಮೆಂತ್ಯ ಹಾಕ್ಕೊಂಡ್ರೆ ಅದು ಸ್ವಲ್ಪ ತಂಪು ವಾಯು ಹೊಡೆಯುತ್ತೆ. ಈಗ ನಾನು ನೋಡಿ ಎಷ್ಟು ಬೇಗ ಆಯಿತು, ಚೆನ್ನಾಗಿ ನುಣ್ಣಗಾಗಿದೆ. ಇದನ್ನ ಅಕ್ಕಿ ಅದನ್ನು ಹಾಕೊಳ್ತಾ ಇದ್ದೀನಿ. ನಾನು ಇವಾಗ ಇದ್ರ ಜೊತೆ ಒಂದು ಹಿಡಿ ಅವಲಕ್ಕಿನ ಸಹ ನೆನೆಸ್ಕೊಂಡಿದ್ದೀನಿ. ಅವಲಕ್ಕಿ ಏನಕ್ಕೆ ಹಾಕ್ತೀವಿ ಅಂದರೆ ಇಡ್ಲಿ ಸ್ವಲ್ಪ ಮೃದುವಾಗಿ ಬರುತ್ತೆ, ಅದಕ್ಕೆ ಒಂದೇ ಒಂದು ಹಿಡಿ ಅವಲಕ್ಕಿ ಹಾಕ್ಕೊಂಡಿದ್ದೀನಿ. ಈಗ ಹಿಟ್ಟು ಚೆನ್ನಾಗಿ ನುಣ್ಣಗಾಗಿದೆ, ನಾವು ಈ ಥರ ನುಣ್ಣಗೆ ಮಾಡ್ಕೋಬೇಕು. ನೋಡಿ ಎಷ್ಟು ನುಣ್ಣಗಾಗಿದೆ ಅಂತ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈಗ ಇಟ್ಟು ನಾನು ಮಿಕ್ಸ್ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ. ನಾನು ಇದನ್ನು ಉಪ್ಪು ಹಾಕಿ ಕಲಸಿಟ್ಟಿದ್ದೀನಿ. ನಮ್ಮ ಮನೆಗೆ ನಾಳೆ ಗೆಸ್ಟ್ ಬರ್ತಾರೆ, ಅದಕ್ಕೆ ನಾನು ಸ್ವಲ್ಪ ಹಿಟ್ಟು ಜಾಸ್ತಿ ಮಾಡಿದ್ದೀನಿ. ಇದರಲ್ಲಿ 3-in-1 ಮಾಡ್ಬೋದು. ಏನು ಅಂದರೆ ಫಸ್ಟು ನಾವು ಇಡ್ಲಿ ಹಾಕ್ಬೋದು, ಆಮೇಲೆ ದೋಸೆ ಹಾಕ್ಬೋದು, ಆಮೇಲೆ ಸಂಜೆ ಟಿಫನ್ಗೆ ಟೀ ಎಲ್ಲ ಕುಡಿತೀವಲ್ಲ ಆ ಟೈಮಲ್ಲಿ ನಾವು ಪಡ್ಡು ಸಹ ಮಾಡ್ಬೋದು. ಅದಕ್ಕೆ ನಾನು ಸ್ವಲ್ಪ ಹಿಟ್ಟು ತುಂಬ ಜಾಸ್ತಿನೇ ರುಬ್ಬಿಟ್ಟಿದ್ದೀನಿ. ನಮ್ಮ ಮನೇಲಿ ಗೆಸ್ಟ್ ಬೇರೆ ನಾಳೆ ಬರ್ತಿದ್ದಾರೆ, ಅದಕ್ಕೆ ಬೇಗ ಆಗುತ್ತೆ ಅಂತ ನಾನು ಹೀಗೆ ಹಿಟ್ಟು ರುಬ್ಬಿಟ್ಟಿದ್ದೀನಿ. ಇದನ್ನು ಹಾಗೆ ಮುಚ್ಚಿಡ್ತೀನಿ. ಮುಚ್ಚಿಟ್ಟರೆ ಸ್ವಲ್ಪ ಚೆನ್ನಾಗಿ ರಾತ್ರಿ ಎಲ್ಲ ಇಟ್ಟರೆ ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ, ಬೆಳಗ್ಗೆಗೆ ಈಸಿಯಾಗಿ ನಾವು ತಿಂಡಿ ಮಾಡ್ಬೋದು. ಇಡ್ಲಿ ಫ್ಲೋರ್ ನಾವು ಮುಚ್ಚಿಟ್ಟಿದ್ವಲ್ಲ, ಅದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿಕೊಂಡು ಬಂದಿದೆ, ಚೆನ್ನಾಗಿ ಕಟ್ಟಿಯಾಗಿದೆ, ಫರ್ಮೆಂಟೇಷನ್ ಆಗಿದೆ. ಈಗ ನಾನು ಇಡ್ಲಿ ಹಾಕ್ತಾ ಇದ್ದೀನಿ. ಇಡ್ಲಿ ತುಂಬ ಚೆನ್ನಾಗಿ
ಮೃದುವಾಗಿ ಬರುತ್ತೆ. ನಾನು ಹಾಗೆ ದೋಸೆ ಮಾಡೋದನ್ನು ತೋರಿಸ್ತೀನಿ. ನಾವು ಈ ಹಿಟ್ಟು ರುಬ್ಕೊಂಡ್ರೆ ದೋಸೆ ಮಾಡ್ಬೋದು, ಮತ್ತು ಇಡ್ಲಿ ಮಾಡ್ಬೋದು, ಮತ್ತು ಪಡ್ಡು ಸಹ ಮಾಡ್ಬೋದು. 3-in-1 ಅಂತ ಹೇಳುತ್ತೆ ಅದಕ್ಕೆ. ನೋಡಿ, ಇವಾಗ ಇಡ್ಲಿ ಹಾಕ್ಕೊಂಡಿದ್ದೀನಿ ನಾನು. ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ, ನೀರು ಬಿಸಿಯಾಗಿದೆ. ಈಗ ನಾನು ಸ್ವಲ್ಪ ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೆ. ನೋಡಿ, ಇದು ದೋಸೆ ಫ್ಲೋರ್ ಥರ ಆಗಿದೆ. ಈಗ ನಾನು ತವ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಈಗ ದೋಸೆ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಬೇಕಾದರೆ ನಾವು ಮಸಾಲೆ ದೋಸೆನೂ ಮಾಡ್ಬೋದು ಇದರಲ್ಲಿ. ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ಈಗ ಕರಿ ಮಾಡ್ತಾ ಇದ್ದೀನಿ. ಈಗ ಇನ್ನೊಂದು ದೋಸೆ ಹಾಕ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಹೋಲ್ಸ್ ಬಂದಿದೆ, ತೂತ್ ತೂತಾಗಿ ಬಂದಿದೆ. ಈಗ ನಾನು ಸ್ವಲ್ಪ ತುಪ್ಪ ಹಾಕ್ಕೊಡ್ತೀನಿ. ನಾನು ಈಗ ಸ್ವಲ್ಪ ಒಂದು ತುಪ್ಪ ಕಾಯಿಸಿಟ್ಟಿದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಟರ್ನ್ ಮಾಡ್ತಾ ಇದ್ದೀನಿ. ನಾನು ಇದಾದಮೇಲೆ ಪಡ್ಡು ಹೇಗೆ ಮಾಡೋದಂತ ತೋರಿಸ್ತೀನಿ. ಈಗ ಇಡ್ಲಿ ಚೆನ್ನಾಗಿ ಬೆಂದಿದೆ, ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಈಗ ನಾನು ಇದು ಒಂದು ಪ್ಲೇಟ್ಗೆ ತಗೊಳ್ತಾ ಇದ್ದೀನಿ. ನಾನು ಇಡ್ಲಿ ಜೊತೆ ಸಾಂಬಾರು ಮತ್ತು ಟೊಮೆಟೊ ಚಟ್ನಿ ಮಾಡಿದ್ದೀನಿ. ಇದಕ್ಕೆ ಒಳ್ಳೆ ಕಾಂಬಿನೇಷನ್ನು, ಚೆನ್ನಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕೂಡ ರೆಡಿ ಆಗಿದೆ. ನಾನು ದೋಸೆಗೆ ಟೊಮೆಟೊ ಚಟ್ನಿ ಮಾಡಿದ್ದೀನಿ. ಇದ್ರ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಇದೇನಾದರೂ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ವೀಕ್ಷಕರೇ. ಧನ್ಯವಾದಗಳು. ಈಗ ನಾನು ರುಬ್ಬಿಟ್ಟಿದ್ನೆಲ್ಲ ಇಡ್ಲಿ ಇಟ್ಟು ಅದನ್ನು ತಗೊಂಡಿದ್ದೀನಿ. ಹಾಂ, ಫಸ್ಟ್ ಇಡ್ಲಿ ಹಾಕ್ದೆ, ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹಾಕ್ದೆ. ಈಗ ಅದೇ ಹಿಟ್ಟಲ್ಲಿ ಈಗ ನಾನು ಪಡ್ಡು ಮಾಡ್ತಾಯಿದ್ದೀನಿ. ನಾನು ಪಡ್ಡು ಮಾಡೋಕ್ಕೆ ಸ್ವಲ್ಪ ಬಾಣಲೆ ಇಟ್ಟಿದ್ದೀನಿ, ಅದರಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾಯಬೇಕು, ಕಾದ ನಂತರ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕಿದ್ರೆ ಪಡ್ಡು ತುಂಬ ರುಚಿಯಾಗಿರುತ್ತೆ. ಈಗ ನಾನು ಒಂದೇ ಒಂದು ಸಣ್ಣ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಅದು ಸ್ವಲ್ಪ ಬಾಡಿಸ್ಕೋಬೇಕು, ಯಾಕೆಂದರೆ ಪಡ್ಡು ಹಾಕ್ದಾಗ ಒಳಗಡೆ ಎಲ್ಲ ಈರುಳ್ಳಿ ಎಲ್ಲ ಸರಿಯಾಗಿ ಬೇಯಲ್ಲ. ಅದಕ್ಕೆ ನಾನು ಒಂದೇ ಒಂದು ಹಸಿಮೆಣಸು ಮತ್ತು ಒಂದು ಈರುಳ್ಳಿ, ದಪ್ಪ ಈರುಳ್ಳಿ ಒಂದು ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಈ ಥರ ಹಸಿ ಬಾಕಿ ಹೋಗುತ್ತೆ ಅಂತ ಸ್ವಲ್ಪ ಕೊಂಡೆ. ನಾನೀಗ ಇದಕ್ಕೆ ನಾನೀಗ ಕಟ್ ಮಾಡಿಟ್ಟಿರೋಂಥ ಹಸಿ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಎಲ್ಲ ಹಾಕ್ಕೊಂಡೆ. ಈಗ ನಾನು ಪಡ್ಡು ಹಾಕೋಕ್ಕೆ ಪಡ್ಡು ತವನ ರೆಡಿ ಮಾಡಿಟ್ಟಿದ್ದೀನಿ, ಸ್ಟವ್ ಮೇಲೆ ಇಟ್ಟಿದ್ದೀನಿ. ಈಗ ಇದನ್ನು ನಾನು ಇಡ್ಲಿ ಫ್ಲೋರ್ ತೊಗೊಂಡಿದ್ದಲ್ಲ ಅದರಲ್ಲಿ ಹಾಕ್ತಾ ಇದ್ದೀನಿ.
ಈಗ ನಾನು ಪಡ್ಡು ತವ ಇಟ್ಟಿದ್ದೀನಿ. ಇದು ತೆಗೆಯೋದು ಈಸಿ, ಮಾಡೋದು ತುಂಬ ಈಸಿ. ಒಂದ್ಸರಿ ನಾವು ಇಡ್ಲಿ ಇಟ್ಟು ರುಬ್ಕೊಂಡ್ರೆ ಮೂರು ಥರ ಟಿಫಿನ್ ಮಾಡ್ಬೋದು. ಇದಕ್ಕೆ ನೀರು ಹಾಕ್ಬಾರ್ದು ನೋಡಿ. ನಾವು ಇಡ್ಲಿ ಹೇಗೆ ತಗೊಂಡಿದ್ದೀವೋ ಹಾಗೆ ಇದ್ದರೆ ಚೆನ್ನಾಗಿ ಪಡ್ಡು ಬರುತ್ತೆ ಉಬ್ಬಿಕೊಂಡು. ಈಗ ನಾನು ತೀರೋದು ಬಂದ್ಬಿಡುತ್ತೆ. ನಾವು ಹಿಟ್ಟಾಕ್ತೀವಲ್ಲ ಅವಾಗ ಅದು ಸಹ ಮೇಲೆ ಬಂದ್ಬಿಡುತ್ತೆ. ಈಗ ನಾನು ಸಣ್ಣೂರಿನ ಇಟ್ಬಿಟ್ಟು ನಿಧಾನಕ್ಕೆ ಬೇಯಿಸ್ತೀನಿ. ಬಂತು ಅಂತ ಉರಿ ಮಾತ್ರ ಸ್ವಲ್ಪ ಲೋನಲ್ಲೇ ಇರಬೇಕು, ಯಾಕೆಂದರೆ ಇದನ್ನ ಇನ್ನೂ ಹಿಟ್ಟು ಒಳಗಡೆ ಎಲ್ಲ ಬೇಯಬೇಕು. ಅದಕ್ಕೆ ಸ್ವಲ್ಪ ಲೋನಲ್ಲಿದ್ದರೆ ಒಳಗಡೆ ಇರೋ ಹಿಟ್ಟೆಲ್ಲ ಚೆನ್ನಾಗಿ ಬೇಯುತ್ತೆ. ನೋಡಿದ್ರೆ ಎಲ್ಲ ಪಡ್ಡೂ ನಾನು ತಿರುಗಿಸಿ ಹಾಕಿದ್ದೀನಿ. ಈಗ ಮತ್ತೆ ನಾವು ಒಂದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಪಡ್ಡು ಎರಡು ಕಡೆಯೂ ತಿರುಗಿಸಿ ಹಾಕಿದ್ದೆ, ಚೆನ್ನಾಗಿ ಬೆಂದಿದೆ, ರೆಡಿ ಆಗಿದೆ ಈಗ ತಿನ್ನೋಕ್ಕೆ. ನಾನು ಸ್ವಲ್ಪ ಚಟ್ನಿ ಮಾಡಿದ್ದೀನಿ, ಹಸಿ ತೆಂಗಿನಕಾಯಿ ಹಾಕ್ಬಿಟ್ಟು ಕೊತ್ತಂಬರಿ ಹಾಕ್ಬಿಟ್ಟು ಚಟ್ನಿ ಮಾಡಿದ್ದೀನಿ. ಈಗ ಪಡ್ಡು ರೆಡಿ ಆಗಿದೆ. ನೋಡಿದ್ರೆ ಎಷ್ಟು ಈಸಿ ಅಂತ, 3-in-1 ಮಾಡ್ಬೋದು. ನಾವು ಒಂದ್ಸರಿ ಇಡ್ಲಿ ಇಟ್ಟು ಮಾಡಿಕೊಂಡ್ರೆ ಅದರಲ್ಲಿ ಇಡ್ಲಿ ಮಾಡ್ಬೋದು, ದೋಸೆ ಮಾಡ್ಬೋದು ಮತ್ತು ಪಡ್ಡು ಸಹ ಮಾಡ್ಬೋದು.